Hello friends, swagat ellarigu nana YouTube channel Chaitras Creation ge ivattu nanu ondu upayuktavadantaha video na tandidini neevu craft lover agidre idanna kandita kone tanka nodi idu nimge tumbane upayoga agutte anta ankondidini idralli nanu sanna putta molds na hege madodu idanna yavudrinda madodu annodanna torisidini video na miss madade nodi madak munche nana YouTube channel na subscribe madodanna maribedi hagine subscribe madid nantara pakkadalli iruvantaha bell button na press madi idrinda nana notifications ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ ಹಾಗೇನೇ ನಿಮಗೆ ಯಾವುದೇ ವಿಡಿಯೋ ಮಿಸ್ ಆಗೋದಿಲ್ಲ ಈಗ ನಾನು ಇದೊಂದು ಓಂ ಮತ್ತೆ ಗಣಪತಿ ಇರುವಂತ ಮೋಲ್ಡ್ ತಗೊಂಡಿದ್ದೀನಿ ಇದರ ಮೇಲೆ ನಾನು ಯಾವುದಾದರೂ ಎಣ್ಣೆ ಅಥವಾ ವ್ಯಾಸ್ಲಿನ್ ಲೂಬ್ರಿಕೇಟ್ ಆಗಲಿಕ್ಕೋಸ್ಕರ ಇದರ ಮೇಲ್ಗಡೆ ಬ್ರಷ್ ನಿಂದ ಹಚ್ಚಿಕೊಳ್ತಾ ಇದ್ದೀನಿ ನೀವು ಇದನ್ನ ನಿಧಾನವಾಗಿ ಪ್ರತಿ ಒಂದು ಇದಕ್ಕೂ ಕೂಡ ಹಾಕೋಬೇಕು ಇದನ್ನ ಹಚ್ಚೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ನಾವು ಮೋಲ್ಡ್ ರೆಡಿ ಮಾಡಿದ ಮೇಲೆ ಇದಕ್ಕೆ ಅಂಟಿಕೊಳ್ಳಬಾರದು ಇದು ಈಜಿಯಾಗಿ ತೆಗಿಲಿಕ್ಕೆ ಬರಬೇಕು ಅದರಿಂದ ನಾವು ಫಸ್ಟ್ ವ್ಯಾಸ್ಲಿನ್ ಅಥವಾ ಯಾವುದಾದರೂ ಎಣ್ಣೆ ನೀವು ಬಳಸಬಹುದು ಅದನ್ನ ನೀಟಾಗಿ ಅದರ ಮೇಲೆ ಹಚ್ಚಿಕೊಳ್ಳಬೇಕು ನಾನು ಇದನ್ನ ನೀಟಾಗಿ ಹಚ್ಚಿಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಮೋಲ್ಡ್ ಮಾಡಲಿಕ್ಕೆ ನಾನು ಗ್ಲೂ ಗನ್ ನ ಹೀಟಿಗೆ ಇಟ್ಟಿದ್ದೀನಿ ಇದು ಪೂರ್ತಿಯಾಗಿ ಚೆನ್ನಾಗಿ ಹೀಟ್ ಆಗಬೇಕು ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಗಟ್ಟಿ ಬರುತ್ತೆ ಅದನ್ನು ನೀವು ಫಸ್ಟ್ ತಕ್ಕೊಳ್ಬೇಕು ಅದು ತಕ್ಕೊಂಡ ನಂತರ ಪೂರ್ತಿಯಾಗಿ ಹೀಟ್ ಆಗಿರುವಂತಹ ಮೆಲ್ಟ್ ಆಗಿರುವಂತಹ ಗ್ಲೂನ ಇದರ ಮೇಲೆ ನೀಟಾಗಿ ಹಾಕ್ಕೊಳ್ತಾ ಬರಬೇಕು ಒಂದೇ ಕಡೆಯಿಂದ ನೀಟಾಗಿ ಕವರ್ ಮಾಡ್ಕೊತಾ ಬರಬೇಕು ಬಿಟ್ಟು ಬಿಟ್ಟು ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಮಾಡಬಾರ್ದು ಒಂದು ಕಡೆಯಿಂದ ನೀಟಾಗಿ ಅದರ ಮೇಲ್ಗಡೆ ಪೋರ್ ಮಾಡ್ತಾ ಬರಬೇಕು ಇದು ಸ್ವಲ್ಪ ದಪ್ಪನಾಗೇ ಇರಬೇಕು ಎಷ್ಟು ದಪ್ಪ ಇರುತ್ತೆ ಅಷ್ಟು ಚಂದ ಮೋಲ್ಡ್ ಬರುತ್ತೆ ಹಾಗೆಯೇ ಡಿಸೈನ್ ಕೂಡ ಬರುತ್ತೆ ಹರಿದು ಹೋಗೋದಿಲ್ಲ ಈಗ ನೋಡಿ ನಾನು ಇದನ್ನು ಕ್ಲೀನಾಗಿ ಒಂದು ಕಡೆಯಿಂದ ಫಿನಿಷಿಂಗ್ ಮಾಡಿದ್ದೀನಿ ಅದರ ಮೇಲ್ಗಡೆ ಸ್ವಲ್ಪ ದಪ್ಪನಾಗೆ ಕವರ್ ಮಾಡ್ಕೊಂಡಿದ್ದೀನಿ ಇಡೀ ಮೋಲ್ಡನ್ನು ಇದನ್ನು ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆ ನೀವು ಹಾಗೆ ಬಿಡ್ಬೋದು ಇದು ಬೇಗನೆ ಆರಿಬಿಡತ್ತೆ ಆದ್ದರಿಂದ ಇದನ್ನು ಒಂದು ಅರ್ಧ ಗಂಟೆ ಒಣಗಲಿಕ್ಕೆ ಬಿಡಿ ನೀಟಾಗಿ ಒಣಗಿದ ನಂತರ ಇದನ್ನು ನಿಧಾನವಾಗಿ ಬಿಡಿಸ್ಕೋಬೇಕು ನೀವು ಇದನ್ನು ಹಾಕಲಿಕ್ಕೆ ಒಂದು ಪ್ಲಾಸ್ಟಿಕ್ ಶೀಟ್ ಥರದ್ದು ಯಾವುದಾದ್ರ ಮೇಲಾದ್ರೂ ಇಟ್ಕೊಂಡ್ರೆ ನಿಮಗೆ ಈಸಿಯಾಗಿ ಬರುತ್ತೆ ಪೇಪರ್ ಆದರೆ ಅಂಟ್ಕೊಂಡ್ಬಿಡತ್ತೆ ಈಗ ನೋಡಿ ಎಷ್ಟು ನೀಟಾಗಿ ಮೋಲ್ಡು ಬಿಟ್ಕೊಂಡಿದೆ ಇದನ್ನು ನಿಧಾನವಾಗಿ ಸಪ್ರೇಟ್ ಮಾಡೋಣ ನೋಡಿ ಎಷ್ಟು ಈಸಿಯಾಗಿ ಬಂತು ಈಗ ಇದನ್ನು ನಾನು ಹೋಮ್ ಮೇಡ್ ಕ್ಲೇ ಬಳಸಿ ಮೋಲ್ಡ್ ತೆಗಿತೀನಿ ಈ ರೀತಿಯಾಗಿ ಇದು ಹೋಮ್ ಮೇಡ್ ಕ್ಲೇ ಇದು ಮಾಡೋದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಇದರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರದ್ದು ಲಿಂಕ್ ಕೊಡ್ತೀನಿ ಬೇಕಾದರೆ ನೀವು ನೋಡ್ಕೊಳ್ಬೋದು ಈ ಹೋಮ್ ಮೇಡ್ ಕ್ಲೇಯಿಂದ ನೀವು ಎಷ್ಟು ಬೇಕಾದ್ರೂ ಈ ರೀತಿಯಾದಂತಹ ಮೋಲ್ಡ್ಸ್ಗಳನ್ನ ರೆಡಿ ಮಾಡ್ಕೊಳ್ಬೋದು ನೋಡಿ ಇದು ಎಷ್ಟು ನೀಟಾಗಿ ಕಲರ್ ಮಾಡಿ ತೋರಿಸ್ತೀನಿ ಇದನ್ನು ಕೊನೆ ತನಕ ನೋಡಿ ಲಾಸ್ಟಿಗೆ ನಿಮಗೆ ಕಲರ್ ಮಾಡಿ ತೋರಿಸ್ತೀನಿ ನಿಮಗೆ ಒರಿಜಿನಲ್ ಯಾವುದು ಕಲರ್ ಮಾಡಿದ್ದು ಯಾವುದು ಅಂತ ಕೂಡ ವ್ಯತ್ಯಾಸ ಗೊತ್ತಾಗಲ್ಲ ಅಷ್ಟು ಚಂದ ನೀವು ಇದರದ್ದು ಮೋಲ್ಡ್ ತಕ್ಕೊಳ್ಬೋದು ರೆಡಿ ಮಾಡ್ಕೊಳ್ಬೋದು ಇದೇ ರೀತಿಯಾದಂಥದ್ದು ಸೈಡ್ ಎಡ್ಜಸ್ ಎಲ್ಲ ಎಕ್ಸ್ಟ್ರಾ ಇರೋದನ್ನು ನೀಟಾಗಿ ಕಟ್ ಮಾಡ್ಕೊಳ್ತೀನಿ ಕಟ್ ಮಾಡಿಕೊಂಡು ಇದನ್ನು ಒಣಗ್ಲಿಕ್ಕೆ ಬಿಡ್ತೀನಿ ಇದು ಬೇಗ ಒಣಗುತ್ತೆ ಆದ್ರೂ 2 ಅವರ್ಸ್ ಇದನ್ನು ಒಣಗ್ಲಿಕ್ಕೆ ಬಿಡಿ ಅದೇ ರೀತಿಯಾಗಿ ನಾನು ಈ ಮೋಲ್ಡನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇದು ಮೋಲ್ಡ್ನಿಂದ ಮಾಡಿರೋದು ಹಿಟ್ಟಿಂದ ಯಾವುದು ಒರಿಜಿನಲ್ ಯಾವುದಿದು ಅಂತಲೇ ಗೊತ್ತಾಗೋದಿಲ್ಲ ಅಷ್ಟು ಚಂದವಾಗಿ ಈ ಮೋಲ್ಡ್ ಮೂಡಿ ಬಂದಿದೆ ಈ ಓಮ್ಗೆ ಒಣಗಿದ ನಂತರ ಬ್ಲ್ಯಾಕ್ ಕಲರ್ ಹಚ್ತಾ ಇದ್ದೀನಿ ಪೂರ್ತಿಯಾಗಿ ಬ್ಲ್ಯಾಕ್ ಕಲರ್ ಹಚ್ಚಬೇಕು ಹಚ್ಚಿ ಒಣಗ್ಲಿಕ್ಕೆ ಬಿಡಿ ಪೂರ್ತಿಯಾಗಿ ಒಣಗ್ಲಿಕ್ಕೆ ಇಡೋಣ ಇದು ಒಣಗೋ ತನಕ ಇನ್ನೊಂದು ಮೋಲ್ಡ್ಗೆ ನಾನು ಕಪ್ಪು ಬಣ್ಣ ಹಚ್ಚಿ ಒಣಗಿಸಿಟ್ಟಿದ್ದೀನಿ ಇದಕ್ಕೆ ನಾವು ಗೋಲ್ಡ್ ಡಸ್ಟಿಂದ ಸ್ಮಿಯರ್ ಮಾಡೋಣ ಇದನ್ನು ಲೈಟಾಗಿ ಕೈಬೆರಳಿಂದ ತಗೊಂಡು ಮೇಲ್ಗಡೆ ಟ್ಯಾಪ್ ಮಾಡಬೇಕು ಪೂರ್ತಿಯಾಗಿ ಬಣ್ಣ ಥರ ಹಚ್ಚಬಾರ್ದು ಮೇಲ್ಗಡೆ ಲೈಟಾಗಿ ಟ್ಯಾಪ್ ಮಾಡಬೇಕು ಅದು ಎಂಬೋಸ್ ಆಗಿರುವಂಥ ಪಾರ್ಟ್ಗೆ ಗೋಲ್ಡ್ ಕಲರ್ ತಾಗಿದಾಗ ಅದು ತುಂಬಾ ಒಳ್ಳೆ ಲುಕ್ ಕೊಡುತ್ತೆ ಆ್ಯಂಟಿಕ್ ಲುಕ್ ಕೊಡುತ್ತೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಈಗ ಓಮ್ ಒಣಗಿದೆ ಇದಕ್ಕೂ ಕೂಡ ಅದೇ ರೀತಿಯಾಗಿ ಗೋಲ್ಡ್ ಡಸ್ಟನ್ನು ಸ್ಮಿಯರ್ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ನೀಟಾಗಿ ಎಲ್ಲ ಕಡೆ ಸ್ಮಿಯರ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಮಾಡ್ಕೊಂಡಿರುವಂಥ ಮೋಲ್ಡ್ಸ್ನ ನೀವು ಎಷ್ಟು ಸಾರಿ ಬೇಕಾದರೂ ಬಳಸ್ಕೋಬೋದು ಅದರಿಂದ ಸುಮಾರು
ಮೋಲ್ಡ್ಸ್ ತೆಗಿಬೋದು. ನಾನು ಇದಕ್ಕೆ ಹೋಮ್ಮೇಡ್ ಕ್ಲೇ ಬಳಸಿದ್ದೀನಿ, ಅದನ್ನು ಮಾಡೋದು ಹೇಗೆ ಅನ್ನೋದನ್ನು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಹಾಗೆಯೇ ಇದಕ್ಕೆ ನೀವು ಮೋಲ್ಡಿಡ್ ಕ್ಲೇ ಬಳಸ್ಬೋದು, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬಳಸ್ಬೋದು, ಬೇರೆ ಬೇರೆ ರೀತಿಯಾದಂತಹ ಕ್ಲೇಗಳನ್ನು ಬಳಸಿ ಕೂಡ ಮೋಲ್ಡ್ ತೆಗಿಬೋದು. ಇದನ್ನು ಉಪಯೋಗಿಸಿ ವಾಲ್ ಹ್ಯಾಂಗಿಂಗ್ ಬೇರೆ ಯಾವುದೇ ಪ್ರಾಜೆಕ್ಟ್ಗೆ ನೀವು ಬಳಸ್ಕೋಬೋದು. ಇದನ್ನು ಬಳಸಿ ವಾಲ್ ಹ್ಯಾಂಗಿಂಗ್ ಮಾಡೋದು ಹೇಗೆ ಅನ್ನೋದನ್ನು ನಾನು ಮುಂದಿನ ವೀಡಿಯೋಸ್ನಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಮತ್ತು ಲೈಕ್ ಮಾಡಲಿಕ್ಕೆ ಯಾವುದೇ ಅಂತ ಚಾರ್ಜ್ ಇರೋದಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನೀವು ಇದನ್ನು ಟ್ರೈ ಮಾಡಿದರೆ ನಿಮ್ಮ ಅನಿಸಿಕೆ ಮತ್ತು ಅನುಭವನ ಕಾಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ದಯವಿಟ್ಟು ಸೇಫ್ ಆಗಿರಿ, ಮನೆಯಲ್ಲೇ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.